ನಮಸ್ಕಾರ ಸ್ನೇಹಿತರೆ, ದೇಶರ ಬ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಡೇ ಈವ್ನಿಂಗ್ ಟೈಮ್ ಎಷ್ಟಾಯಿತು ಅಂದರೆ 6:30 6:45 ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಕೂಡ ನನ್ನ ಫೇವ್ರೇಟ್ ಪ್ಲೇಸಲ್ಲಿ ಕೂತು ಮಕ್ಕಳು ಒಳಗಡೆ ಆಟ ಆಡ್ತಾ ಇದ್ದಾರೆ. ಹಾಗೆ ನಾಳೆ ಒಂದಿನ ಮತ್ತು ನಾಡಿದ್ದಿನ ಲಾಕ್ಡೌನ್ ಸ್ಟಾರ್ಟು. ಸೊ ಹಾಗಾಗಿ ಪ್ರಾವಿಷನ್ಸ್ ಎಲ್ಲ ಇನ್ನು ಕೆಲವೊಂದಿಷ್ಟು ಬೇಕಾಗಿತ್ತು, ಲಿಸ್ಟ್ ಕೊಟ್ಟಿದ್ದೀನಿ. ಇವತ್ತು ಸಿಗೋದು ಕಷ್ಟ ಅಂತ ಅಂದರು, ಬಟ್ ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡೋಣ. ಹೋಪ್ಫುಲಿ ನೈಟ್ 8:00 ಅಷ್ಟೊತ್ತಿಗೆ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ರೆಡಿ ಮಾಡಿಟ್ರೆ ಹೋಗಿ ತಗೊಂಡು ಹೋಗಿ ಬರ್ಬೋದು. ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಟೈಮ್ ಮಾತ್ರ ಬಿಡ್ತಾರೋ ಹೇಗೋ ಏನೋ ಐಡಿಯಾ ಇಲ್ಲ ಇನ್ನು ಕೂಡ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಬೇಕಾದನ್ನು ಒಂದು 15 ಡೇಸ್ಗಾದರೂ ತಗೊಂಡು ಇಟ್ಕೊಂಡ್ಬಿಟ್ರೆ ಮಧ್ಯೆ ಆಚೆ ಹೋಗೋ ಕೆಲಸ ಇರಲ್ಲ ಅನ್ನೋದಕ್ಕೋಸ್ಕರ. ಬಟ್ ಲಾಸ್ಟ್ ಟೈಮ್ ಲಾಕ್ಡೌನ್ ಆದಾಗ, ಫಸ್ಟ್ ಟೈಮ್ ಲಾಕ್ಡೌನು, ಹೇಗೇನೋ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಈ ಸರಿ ಸೆಕೆಂಡ್ ಟೈಮ್ ಲಾಕ್ಡೌನ್ ಆದಾಗ ಏನು ಪ್ರಿಪ್ರೇಷನ್ಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅಂತೂ ಒಂದು ರಫ್ ಐಡಿಯಾಸ್ ಇದೆ. ಆದಷ್ಟು ಪ್ರಿಪ್ರೇಷನ್ ಅಂತೂ ಮಾಡ್ಕೊಳ್ಳೋದು, ಸಾಧ್ಯವಾದಷ್ಟು ಮನೇಲಿ ಇರೋದು ಅಷ್ಟೇ ಮಾಡೋಕ್ಕೆ ಸಾಧ್ಯ, ಬೇರೆ ಏನು ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಈ ಇಯರ್ ಪೂರ್ತಿ ಏನೇನೋ ಪ್ಲ್ಯಾನ್ ಮಾಡಿದ್ದು ಏನೇನೋ ಆಗೋಯ್ತು, ಅದೇನೇ ನಿಜವಾದ ಲೈಫ್. ಎಲ್ಲನೂ ನಾವು ಎಣಿಸಿದಂಗೆ ಆಗೋದ್ರೆ ಲೈಫು ಪೂರ್ತಿ ನಾವು ಅನ್ನಿಸ್ದಂಗೆ ಇದೆ ಅಂತ ಅಂದಾಗ ನಾವು ಒಂದು ಕಂಟ್ರೋಲಲ್ಲಿ ಇರೋದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಬಟ್ ಹೀಗೊಮ್ಮೆ ಆದಾಗ ಏನು ಗೊತ್ತಾ, ಲೈಫ್ ತುಂಬ ಅಂದರೆ ತುಂಬಾ ಬದಲಾಗೋಗುತ್ತೆ, ಲೈಫ್ನ ಪರ್ಸ್ಪೆಕ್ಟಿವೇ ಬದಲಾಗೋಗುತ್ತೆ. ಎಷ್ಟೋ ವಿಷಯಗಳಲ್ಲಿ ಏನು ಗೊತ್ತಾ, ರಿಯಾಲಿಟಿ ಏನು ಅನ್ನೋದು ತುಂಬ ಅರಿವಾಗುತ್ತೆ. ಸೊ ಸಾಕಷ್ಟು ರಿಯಾಲಿಟಿಗಳನ್ನ ನಾವು ನೋಡಿರ್ತೀವಿ, ನೋಡಿದ್ರು ಕೂಡ ಕಣ್ಮುಚ್ಕೊಂಡಿರ್ತೀವಿ. ಬಟ್ ಈ ಟೈಮಲ್ಲಿ ನಮ್ಮ ಕಣ್ಣು ತೆರೆಸಿದ್ದು ನೋಡು ಇದು ರಿಯಾಲಿಟಿ ಅನ್ನೋ ಹಾಗೆ ಆಗುತ್ತೆ. ದಟ್ಸ್ ಓಕೆ. ಲೈಫಲ್ಲಿ ಎಲ್ಲನೂ ಬಂದಿದ್ದನ್ನ ಫೇಸ್ ಮಾಡಬೇಕಂತೆ. ಪಾಸಿಟಿವ್ ಆಗಿರೋದು ಅಂದರೆ ಅದರ ಅರ್ಥ ಎಲ್ಲನೂ ಪಾಸಿಟಿವ್ ಥಿಂಗ್ಸ್ಗಳೇ ಆಗಬೇಕು, ಎಲ್ಲನೂ ನೀವೆಣಿಸಿದಂಗೆ ಆಗಬೇಕು ಅಂತ ಅರ್ಥ ಅಲ್ಲ. ಏನೇ ಸಿಚುವೇಶನ್ಸ್ ಬಂದರೂ ಕೂಡ ಅದರಲ್ಲಿನ ಪಾಸಿಟಿವ್ ಸೈಡನ್ನು ನೋಡಿ ಅದನ್ನು ನಾವು ಸ್ವೀಕರಿಸೋದಿದೆಯಲ್ಲ, ಅದು ಪಾಸಿಟಿವಿಟಿ. ನೆಗೆಟಿವ್ ಸಮ್ಥಿಂಗ್ಸ್ ಇದ್ದೇ ಇರುತ್ತೆ, ಆದರೆ ನಾವು ಅದರಲ್ಲೂ ಕೂಡ ಆಗಿರೋದ್ರಲ್ಲೂ ಪಾಸಿಟಿವ್ ಟೈಮ್ ಏನು ಇದೆಯೋ, ಪಾಸಿಟಿವ್ ಸೈಡ್ ಏನಿದೆಯೋ ಅದರ ಬಗ್ಗೆ ನಾವು ಗಮನ ಕೊಡೋದಕ್ಕೆ ಟ್ರೈ ಮಾಡಿದಾಗ ಮಾತ್ರನೇ ನಾವು ಪಾಸಿಟಿವ್ ಪರ್ಸನ್ ಆಗೋದಕ್ಕೆ ಸಾಧ್ಯ. ಧೈರ್ಯವಾಗಿದ್ದೀವಿ, ನಾವಂತೂ ಧೈರ್ಯವಾಗಿದ್ದೀವಿ. ಸಾಂಗ್ ಯಾಕೆ ಸಾಂಗ್ ಒಂದು ಸಾಂಗ್ ನಾಡು ಸಾಕು, ಮತ್ತೆ ಇವತ್ತಿನ ನೋಡ್ತೀನಿ ನಾಳೆ. ಬರೇ ಅಮ್ಮ ಹೇಳಿದಲ್ಲ, ಬರೇ ಸ್ಕೂಲಿಂದ ಮಾತ್ರ ವಿಡಿಯೋಸ್ ನೋಡಬೇಕು, ಬೇರೆ ಏನು ನೋಡೋಲ್ಲ. ಗಾಳಿ ಪ್ಲೀಸ್ ಅಮ್ಮ, ಒಂದು ಸಾಂಗ್ ನೋಡು. ಸ್ಕೂಲಿಂದ ಮಾತ್ರ ಮೊಬೈಲ್ ನೋಡಕ್ಕಲ್ಲ, ಬೇರೆ ಯಾವ್ದನ್ನು ನೋಡ್ಲಾಗಲ್ ಹೇಳಿದ್ದಲ್ಲ ಅಮ್ಮ, ನೀನ್ ಗುಡ್ ಬಾಯ್ ತರ ಬೆಳಿಗ್ಗೆ ದಿನ ಸ್ಕೂಲಿಂದ ಮಾತ್ರ ನೋಡ್ತಾ ಇದ್ಯಲ್ಲ. ಏನ್ ಸಾಂಗ್ ನೋಡಕ್ ಅದಾಗಿತ್ ನಿಂಗೆ? ನಾನೇ ಹಾಕಿ ತೋರಿಸ್ದೆ ಆಮೇಲೆ. ಓಕೆನಾ? ಇಲ್ಲ ಇಲ್ಲ ಇಲ್ಲ, ಅಮ್ಮನೇ ಹಾಕಿ ತೋರಿಸೋದು. ಅಮ್ಮ ಹಾಕಿ ತೋರಿಸ್ತೀನಿ, ನಿನ್ ಜೊತೆ ಕುತ್ಕೊಂಡು ಅಮ್ಮನೂ ನೋಡ್ತೀನಿ. ಓಕೆನಾ? ಹಾ, ಬ್ಲಾಗ್ ಮುಗಿದ್ಮೇಲೆ ಬರ್ತೀನಿ, ನಿನ್ ಜೊತೆ ಕುತ್ಕೊಂಡು ನಾನು ನೋಡ್ತೀನಿ. ಓಕೆನಾ? ಮಕ್ಕಳ ಕೈಗೆ ಇಂಟರ್ನೆಟ್ ಕೊಡೋದ್ರಕ್ಕಿಂತ ನಾವು ಮಕ್ಕಳ ಜೊತೆಗೆ ಇದ್ದು ನೋಡೋದಿದೆಯಲ್ಲ, ಅದು ಸೇಫೆಸ್ಟ್ ವೇ. ಬಿಕಾಸ್ ಓಕೆ, ಪೇರೆಂಟಲ್ ಆ್ಯಪ್ಸ್ನೆಲ್ಲ, ಪೇರೆಂಟಲ್ ಲಾಕ್ ಎಲ್ಲ ನಾವು ಆಕ್ಟಿವೇಟ್ ಮಾಡಿ ಇಡ್ಬೋದು, ಸಮ್ ಸೆಟ್ಟಿಂಗ್ಸನ್ನು ಮೊಬೈಲಲ್ಲಿ ಆಕ್ಟಿವೇಟ್ ಮಾಡಿ ಇಡ್ಬೋದು, ಬಟ್ ಸ್ಟಿಲ್ ನಾವು ಮಕ್ಕಳ ಜೊತೆ ಕೂತ್ಕೊಂಡು ನೋಡೋದೇ ಸೇಫೆಸ್ಟ್ ವೇ. ನಾವು ಕೂತಾಗ ಒಂದೇ ಸಾಂಗ್ ನೋಡ್ತಾರೆ, ವಾಪಸ್ ಎದ್ದು ಬರ್ಬೋದು ನಾವು, ಆದರೆ ಅವ್ರನ್ನೇ ಬಿಟ್ಬಿಟ್ರೆ ಒಂದೇ ಸಾಂಗಿಗೆ ಮುಗಿಯಲ್ಲ, ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಸಾಂಗ್ ಅಂತೆ ನಾನೇ ತೋರಿಸ್ಬಿಡ್ತೀನಿ. ಸೆಲೆಕ್ಟಿವ್ ಆಗಬೇಕು ಒಂದು ಸಾಂಗಲ್ಲಿ ಯಾವುದನ್ನು ನೋಡಬೇಕು ಅನ್ನೋದನ್ನ. ಆ್ಯಕ್ಚುಲಿ ಅವನಿಗೂ ಗೊತ್ತಿರಲ್ಲ ಇದನ್ನೇ ನೋಡಬೇಕು ಅಂತ, ಸುಮ್ಮನೆ ಒಂದ್ಸರಿ ಮೊಬೈಲ್ ಮುಟ್ಟೋಣ ಅಂತ ಆಗಿರುತ್ತೆ, ಅದಕ್ಕೆ ಬಂದು ಕೇಳಿ ಅಂತಾನೆ. ನನಗೂ ಗೊತ್ತು ಮಕ್ಕಳು ಹೇಗೆ ಅನ್ನೋದು. ಸೊ ನಾನು ಅದಕ್ಕೆ ಯಾವ ಸಾಂಗ್ ಹೇಳು ನಾನೇ ಬರ್ತೀನಿ ಅಂತ ಅಂದಿದ್ದು. ಮೊಬೈಲ್ ಏನು ಗೊತ್ತಾ, ಸ್ಕೂಲಿನ ಥಿಂಗ್ಸ್ಗಳಿಗೆಲ್ಲ ಇವಾಗ ಯೂಸ್ ಮಾಡ್ತಾರಲ್ಲ, ಅವಾಗವಾಗ ಒಮ್ಮೆ ನೋಡೋಣ, ಒಮ್ಮೆ ನೋಡೋಣ ಮೊಬೈಲು ಅಂತ ಅನಿಸುತ್ತೆ. ನಮಗೆ ಟೇಬಲ್ ಮೇಲಿದ್ರೆ ಒಮ್ಮೆ ಚೆಕ್ ಮಾಡೋಣ, ಒಮ್ಮೆ ಯೂಟ್ಯೂಬ್ ಸ್ಕ್ರಾಲ್ ಮಾಡೋಣ ಅಂತ ಅನ್ಸಲ್ವಾ ಮಕ್ಕಳು? ಅವ್ರಿಗೂ ಅದೇ ಥರ ಅನಿಸ್ತಿರುತ್ತೆ. ಕಂಟ್ರೋಲ್ ನಾವು ತೊಗೋಬೇಕು, ಇಲ್ಲ ಅಂದರೆ ಆಮೇಲೆ ಕಂಟ್ರೋಲ್ ತಪ್ಪಿ ಹೋದ್ಮೇಲೆ ಯೋಚನೆ ಮಾಡಬೇಕಾಗತ್ತೆ. ಸೊ ಫಸ್ಟು ನಾನು ಹೋಗಿ ಏನು ಅಂತ ಚೆಕ್ ಮಾಡಿ ಬರ್ತೀನಿ. ಸಾಂಗ್ ಮುಗಿದ ತಕ್ಷಣ ಆಫ್ ಮಾಡಿದ್ರಿ, ವೆರಿ ಗುಡ್. ಇಷ್ಟು ಜಾಣ ಆಗಿಬಿಟ್ರೆ ನಂಗೆ ನಿಜ ಖುಷಿ. ಸಾಂಗ್ ಮುಗಿದ ತಕ್ಷಣ ನೀನು ಆಫ್ ಮಾಡಿದ್ರಿ, ವೆರಿ ಗುಡ್ ಬಾಯ್. ಎಲ್ಲಿ ಮುಖ ತೋರಿಸು ಗುಡ್ ಬಾಯ್. ಇದು ನಿದ್ದೆ ಬರ್ತಿದ್ಯಾ ಈಗ? ಯಾವ ಸಾಂಗ್ ನೋಡಿದ್ ನೀನು? ಗರುಡಗಮನ. ನಿಂಗೆ ಆ ಹಾಡು ತುಂಬ ಇಷ್ಟ ಅಲ್ಲ? ಅಣ್ಣಂಗೂ ಇಷ್ಟನಾ ಹಾಡು? ಎಷ್ಟು ಹ್ಯಾಪಿನಾ?
ನೋಡ್ದ್ಯಾ ನಿನ್ ಜಾಣ್ ನಂಗೆ ಒಂದು ಹಾಡು ನೋಡಿ ಆಫ್ ಮಾಡಿದ್ದಕ್ಕೆ ಅಮ್ಮನು ಕೊಟ್ಟೆ. ಅಮ್ಮಗೆ ನೆಕ್ಸ್ಟ್ ಟೈಮ್ ನಿನ್ ಕೇಳಿದಾಗ ಓಕೆ ಗುಡ್ ಬಾಯ್ ಇವ್ನು ಹೇಳ್ದಷ್ಟೇ ನೋಡ್ತಾ ಹೇಳಿ ಖುಷಿಯಾಗ್ತು ಕೊಡ್ಬಾಳಿ ಕಣ್ತು. ಅದೇ ನೀನು ವಾಪಸ್ ಇಟ್ಟಿದ್ದಿಲ್ಲ ಹೇಳಾಗಿದ್ರೆ ಈಗ ವಾಪಸ್ ಇಟ್ಟಿರಲಿಲ್ಲ ಅಂದರೆ ಅಮ್ಮ ನೆಕ್ಸ್ಟ್ ಟೈಮ್ ನಿನ್ ಒಂದು ಸಾಂಗ್ ಹೇಳಿ ಕೇಳಿದಾಗಲೂ ಕೊಡ್ತಿದ್ದಿಲ್ಲ ಹೌದಾ? ಓ ಇವನು ಅದಾದ ತಕ್ಷಣ ಇಡದೇ ಇಲ್ಲ ಫೋನನ್ನು ವಾಪಸ್ಸು ಹೇಳಿ ಕಾಣ್ತಿತ್ತು ಅಮ್ಮಂಗೆ, ಸುಮ್ಮನೆ ಕೊಡೋದೇ ಬೇಡವಾಡಿ ಕಾಣ್ತಿತ್ತು. ಈಗ ನೀನು ಇಲ್ಲಂದ್ರೆ ನೋಡ್ತಿದ್ದೆ ಬೇರೆ ಹಾಡನ್ನು. ಓಕೆ, ಆದ್ರೂ ನೋಡಾಡಿ ಕಾಣ್ತಿತ್ತ? ನೀನ್ ಸತ್ಯ ಹೇಳ್ದಿಯಲ್ಲ, ಅದಕ್ಕೆ ನಂಗೆ ಇನ್ನೂ ಖುಷಿ ಆಯ್ತು. ನೀನು ಅಮ್ಮ ಕ್ರೆಡಿಟ್ ಕೊಟ್ಟ ತಕ್ಷಣ ಸುಮ್ಮನೆ ಅಲ್ದಿದ್ರು ತೆಕ್ಕೊಂಡಿದ್ದಿಲ್ಲ ತಾನೇ? ಇಲ್ಲ ಅಮ್ಮ, ನಂಗೆ ನೋಡವು ಹೇಳ ಆಗ್ತಾ ಇತ್ತು, ಹೇಳೋದನ್ನ ನಿಜ ಒಪ್ಕೊಂಡೆ ಅಲ್ಲ, ಅಲ್ದಿದ್ರು ನಾನು ನೋಡ್ತಾ ಇದ್ದಿದ್ದೆ ಹೇಳಿ. ವಿಚ್ ಈಸ್ ರಿಯಲಿ ಅಪ್ರಿಷಿಯೇಬಲ್, ಬಿ ಆನೆಸ್ಟ್, ಸತ್ಯ ಹೇಳೋಕ್ಕಾದ್ದು. ನೋಡಿದ್ಯಾ ಅಲ್ಲಿಗೆ ಅಮ್ಮ ಇಲ್ಲಿ ಕೂತಿದ್ದೆ ಎಷ್ಟು ಕರೆಕ್ಟ್ ಆಯ್ತು ಹೇಳಿ, ಹೌದಾ? ಜಾಣಗಳ ನಾನು ಇಲ್ಲಿ ಕೂತಿದ್ದೆ ಹೇಳಿ ಅಲ್ಲ. ಪುಟ್ಟು ಎಂತ ಗೊತ್ತಿದ್ದ, ಯಾವುದೇ ವಿಷಯ ಆಗಲಿ ಮಗ, ಅಮ್ಮ ಇದ್ದಾಗ ಒಂಥರ ಅಮ್ಮ ಇಲ್ಲದಾಗ ಒಂಥರ ಇಪ್ಪುಲಾಗ. ಎಂತಕ್ಕೆಂದರೆ ಅಮ್ಮ ಏನೇ ಹೇಳಿದರೂ ಪುಟ್ಟ ಮಕ್ಕಳು ಒಳ್ಳೇದಕ್ಕೆ ಹೇಳಿರ್ತೆ ಅಲ್ಲ. ಸೊ ಅಮ್ಮ ಎದುರು ಇರಲಿ ಅಮ್ಮ ಎದುರಿಗಿಲ್ಲದೇ ಇರಲಿ, ನಿಂಗೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲೇಬೇಕು ಮಗ. ಬಿಕಾಸ್ ಅದು ನಿಂಗೋಕ್ಕೋಸ್ಕರ ಹೇಳಿದ್ದ, ಅಮ್ಮಂಗೋಸ್ಕರ ಹೇಳಿದ್ದಲ್ಲಲ್ಲ, ಅಲ್ಲದ ಪ್ರೀತು? ನಿಜ ತಾನೇ, ಅಮ್ಮ ಎದುರಿಗಿರಲಿ ಅಮ್ಮ ಎದುರಿಗಿಲ್ಲದೆ ಇರಲಿ, ಅಮ್ಮ ಹೇಳಿದ್ದು ನಿಂಗೋಕ್ಕೆ ಒಳ್ಳೇದಕ್ಕೋಸ್ಕರ ಅಲ್ದಾ? ಸೊ ನಿಂಗೆ ಅದನ್ನ ಫಾಲೋ ಮಾಡಿದ್ರೆ ನಿಂಗೋಕ್ಕೇನೆ ಒಳ್ಳೆಯದು. ನಿಜವಾದ ನಾವು ಯಾರು ಗೊತ್ತಿದ್ದ ಶಿಶಿರ್ ಕೇಳಿಲಿ, ನಿಜವಾದ ನಾವು ಯಾರು ಗೊತ್ತಿದ್ದ, ಯಾರು ಇಲ್ಲದಾಗ ನಾವಷ್ಟೇ ಎಂತ ಮಾಡ್ತಿರ್ತ ನೋಡು, ಅದು ನಾವು ನಿಜವಾದ ನಾವು. ಯಾರು ಇಲ್ಲದಾಗ ನೀನು ಹೆಂಗೆ ಯೋಚನೆ ಮಾಡ್ತೆ ನೋಡು, ಯಾರು ಇಲ್ಲದಾಗ ನೀನು ಹೆಂಗೆ ಬಿಹೇವ್ ಮಾಡ್ತಿರ್ತೆ ನೋಡು, ಕೆಟ್ಟ ಕೆಲಸ ಮಾಡ್ತಿರ್ತೀಯ ಒಳ್ಳೆ ಕೆಲಸ ಮಾಡ್ತಿರ್ತೀಯ? ಹಾಂ, ಯಾರು ಅದರೊಳಗಡೆ ಕಲ್ಲಿದ್ದು ಯಾರು ಗೊತ್ತಿಲ್ಲ ನನಗೆ, ನಾನು ಹೇಳಿದ ಕೇಳ್ತೀಯ ನೀನೊಂದು ಸೆಕೆಂಡು, ವಿಲ್ ಯು ಲಿಸನ್ ಟು ಮೀ? ಇದಾ, ಯಾರೇ ನೋಡಲಿ ನೋಡದೆ ಇರಲಿ, ನಾವು ಯಾವತ್ತೂ ಕೂಡ ಜಾಣ ಕೆಲಸನೇ ಮಾಡ್ತಾ ಇರಬೇಕು, ಅವಾಗ ಮಾತ್ರನೇ ನಾವು ಜಾಣ ಹಬ್ಬದು, ಅದು ನಾವು ನಮ್ಮೊಳಗೆ ನಾವು ಫುಲ್ ಬ್ರೇವ್ ಆಗಿತ್ತು, ಫುಲ್ ಆಗ್ತು. ಅಲ್ದಾ, ಯಾವಾಗ್ಲೂ ಚೆನ್ನಾಗಿಕ್ಕು, ಅಮ್ಮ ಎದುರಿಗೆ ಇದ್ದಾಗ್ಲೂ ಇಲ್ಲದಿದ್ದಾಗ್ಲೂ. ಓಕೆನಾ? ಗುಡ್ ಬಾಯ್ಸ್, ಬೋತ್ ಆಫ್ ಯು ಆರ್ ಗುಡ್ ಬಾಯ್ಸ್, ಇಬ್ರು ಜಾಣ ಮಕ್ಕಳು. ಫೋನ್ ಮಾಡೋದ್ರೆ ನಾನು ನಿನ್ನ ಕೇಳಕ್ಕೆ ಫೋನ್ ಮಾಡ್ತೇನೆ. ಬೇಡ ಅಂದ್ರೆ ಇಟ್ಟಿಕ್ ಹೋಗ್ತಾ ಅಲ್ಲ, ಅದ್ ನಾನು ನೋಡಿದೆ. ಅಣ್ಣನು ಅಷ್ಟೇ, ಯಾವಾಗ್ಲೂ ಅಮ್ಮನ ಕೇಳಿಕೆ ತಕೊಳ್ತಾ ಜಾಣ. ಸ್ಕೂಲಿಂದ ನೋಡಕ್ಕ ಮಾತ್ರ ಒಂದೊಂದ್ಸರಿ ಹಂಗೆ ತಕೊಂಡಿರ್ತ, ಅಲ್ಲದ್ರೆ ಅಣ್ಣಂದೇ ಯಾವಾಗ್ಲೂ ಕೇಳ್ತ. ನೀನು ಅಷ್ಟೇ ಬಂಗಾರು, ನೀನು ಅಷ್ಟೇ ಜಾಣನೆ. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ನಿಜಕ್ಕೂ ಕೂಡ ಒಂದು ದೊಡ್ಡ PhD ಮಾಡ್ದಂಗೆ ಅಂತ ಅನ್ಬೋದು, ಅಷ್ಟರ ಮಟ್ಟಿಗೆ ಸ್ಟಡಿ ಮಾಡಬೇಕಾಗತ್ತೆ. ಒಬ್ಬ ಒಂದೊಂದು ದಿನಾನು ಯೋಚನೆ ಮಾಡಬೇಕಾಗತ್ತೆ, ಒಂದೊಂದು ದಿನಾನು ಅರ್ಥ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ರವೀಶ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಆಗಿಲ್ಲ, ಬಿಕಾಸ್ ಅವ್ನು ತುಂಬ ಸಿಂಪಲ್ ಚೈಲ್ಡ್, ತುಂಬ ಟೂ ಮಚ್ ಕಾಂಪ್ಲೆಕ್ಸ್ ಎಲ್ಲ ತುಂಬ ಮೆಚ್ಚೋಳು. ಬಟ್ ಇವನು ಇದನ್ನೆಲ್ಲ ನಟ್ಕಟ್ಟು ಇವನ್ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಮಾತ್ರ ನನಗೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ. ಏನೋ ಅಂದ್ಕೊಂಡ್ರೆ ಅವನು ಇನ್ನೊಂದೇನೋ ಯೋಚನೆ ಮಾಡ್ತಿರ್ತಾನೆ, ಅಥವಾ ಏನೋ ಒಂದು ಏನನ್ನ ಎಕ್ಸ್ಪ್ಲೇನ್ ಮಾಡಲಿ ಅವನ ಹತ್ರ ಎಕ್ಸಾಂಪಲ್ ಇದೆ, ಅದಕ್ಕೆ ವಿತ್ ಎಕ್ಸಾಂಪಲ್ 18 ಎಕ್ಸಾಂಪಲ್ ಕೊಡ್ತಾನೆ ಅವನು. ಸೊ ಅವನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನಾನು ಅರ್ಥ ಮಾಡಿಕೊಂಡು ಅವನಿಗೆ ಪ್ರಾಪರಾಗಿ ಗೈಡ್ ಮಾಡೋದು ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ ಸಮಟೈಮ್ಸ್. ಮಕ್ಕಳನ್ನೇನು ಗೊತ್ತಾ, ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ಆಮೇಲೆ ಅವ್ರು ನಾವು ಹೇಳಿದ್ನ ಅರ್ಥ ಮಾಡ್ಕೋತಾರೆ. ಮಕ್ಕಳು ಹೇಗೆ ಅನ್ನೋದೇ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಪ್ರಾಪರ್ ವೇನಲ್ಲಿ ಅವ್ರಿಗೆ ಅರ್ಥ ಮಾಡಿಸೋದು ಕೂಡ ಕಷ್ಟ ಆಗುತ್ತೆ.
ಅಮ್ಮಂದ್ರ ರೋಲು ತುಂಬಾ ದೊಡ್ಡದು ನಿಜಕ್ಕೂ ಕೂಡ ಈಸಿ ಅಂತೂ ಖಂಡಿತವಾಗಿಯೂ ಅಲ್ಲ. ಪ್ರತಿದಿನ ಹೊಸ ಹೊಸ ಚಿಕ್ಕ ಪುಟ್ಟ ಚಾಲೆಂಜಸ್ಗಳನ್ನ ನೋಡ್ತಾನೆ ಇರ್ತೀವಿ. ಮಕ್ಕಳು ಒಮ್ಮೆಗೆ ಹೇಳಿದ ತಕ್ಷಣ ಕೇಳಿಬಿಟ್ರು, ಅರ್ಥ ಮಾಡ್ಕೊಂಡ್ಬಿಟ್ರು ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಯು ಆರ್ ಲಕ್ಕಿ ಒನ್. ನನ್ನ ಮಕ್ಕಳು ಕೂಡ ಎಲ್ಲ ಸರಿ ಒಮ್ಮೆ ಹೇಳಿದ ತಕ್ಷಣ ತಲೆಯಲ್ಲಿ ಕೂತ್ಬಿಡುತ್ತೆ ಅಂತಲ್ಲ, ನಾವು ಸಾಕಷ್ಟು ಸರಿ ಹೇಳಿರ್ತೀವಿ. ನಾನು ಹೇಳಿರ್ತೀನಿ, ಅವರಪ್ಪ ಹೇಳಿರ್ತಾರೆ, ಪ್ರತಿದಿನ ರಿಮೈಂಡ್ ಮಾಡ್ತಾ ಇರ್ತೀವಿ. ಸಮಟೈಮ್ಸ್ ಅನ್ಸುತ್ತೆ ಇಷ್ಟು ದೊಡ್ಡ ಆದರೂ ಈಗಲೂ ನಾವು ಅವ್ರಿಗೆ ಮತ್ತೆ ಮತ್ತೆ ನೆನಪಿಸ್ತಿರ್ಬೇಕಾ, ಒಮ್ಮೆ ಹೇಳಿದ್ರೆ ನೆನಪಲ್ಲಿರಲ್ವಾ ಅಂತ ನೆನಪಿಸ್ತಿರ್ಬೇಕಾಗತ್ತೆ. ಅದೇ ನಿಜ, ನೆನಪಿಸ್ತಿರ್ಬೇಕಾಗತ್ತೆ ಮಕ್ಕಳಿಗೆ. ಅದೊಂದು ರೂಟೀನ್ ಆಗಿ ಅಭ್ಯಾಸ ಆಗಿ ಹೋಗೋವರೆಗೂ ಕೂಡ ನೆನಪಿಸ್ತಿರ್ಬೇಕಾಗತ್ತೆ, ಆಮೇಲೆ ಅದೇ ಒಂದು ರೂಟೀನ್ ಆಗಿಬಿಡುತ್ತೆ. ಹಾಗೆ ಕೆಲವೊಂದು ಹಾಬೀಸ್ಗಳನ್ನ, ಚಿಕ್ಕ ಪುಟ್ಟ ಹಾಬೀಸ್ಗಳನ್ನ ಅಥವಾ ಏನೋ ಒಂದು ಒಂದು ಇಂಪಾರ್ಟೆಂಟ್ ಕೆಲಸಗಳನ್ನ ತಿಂಡಿ ಜೊತೆಗೋ ಊಟದ ಜೊತೆಗೋ ಕ್ಲಬ್ ಮಾಡಿಬಿಡ್ಬೇಕು. ಆಗ ಏನಾಗುತ್ತೆ, ಅದು ಇಷ್ಟೊತ್ತು ತಿಂಡಿ ತಿನ್ನೋದ್ರೊಳಗೆ ಇದಿಷ್ಟ ಆಗಿರಲೇಬೇಕು, ಊಟ ಆಗೋಷ್ಟರಲ್ಲಿ ಇದಿಷ್ಟ ಆಗಿರಲೇಬೇಕು ಅಂತಂದರೆ ಅವ್ರಿಗೆ ಮತ್ತೆ ವಾಪಸ್ ರಿಮೈಂಡ್ ಮಾಡೋ ಅಗತ್ಯ ಎಲ್ಲ ತನ್ನಾಗೆ ನೆನಪಿರುತ್ತೆ. ರವೀಶ್ಗೆ ಸಂಧ್ಯಾ ವಂದನೆ. ಸಂಧ್ಯಾ ವಂದನೆ ಅವ್ನು ಪ್ರತಿದಿನ ಟೂ ಟೈಮ್ಸ್ ಮಾಡ್ತಾನೆ, ಅದು ನಿಮ್ಗೆ ಗೊತ್ತಿದೆ. ಸೊ ಬೆಳಿಗ್ಗೆ ತಿಂಡಿಯಾಗಿ, ತಿಂಡಿಗೂ ಮುಂಚೆ ಸ್ನಾನ, ಸಂಧ್ಯಾ ವಂದನೆ ಆದಮೇಲೇ ತಿಂಡಿ ಅನ್ನೋದು ಅವನಿಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಹಾಗಾಗಿ ಯಾವತ್ತೂ ಕೂಡ ಮರೆಯಲ್ಲ. ರಾತ್ರಿನೂ ಅಷ್ಟೇ, ಸ್ನಾನ ಸಂಧ್ಯಾ ವಂದನೆ ಆದಮೇಲೇ ಊಟ ಅನ್ನೋದು ತಲೆಯಲ್ಲಿ ಕೂತಿದೆ. ಹಾಗಾಗಿ ಅದು ಯಾವತ್ತೂ ಕೂಡ ಸಂಧ್ಯಾ ವಂದನೆ ಮಾಡುವಂಥ ನೆನಪಿಸಬೇಕಾಗುತ್ತೆ. ಸಿಂಪಲ್ ಕಾನ್ಸೆಪ್ಟು, ಮಕ್ಳಿಗೆ ಮಾತ್ರನೇ ಅಲ್ಲ ನಮಗಾದ್ರೂ ಕೂಡ ಅಷ್ಟೇ. ಏನು ಒಂದು ಆಲ್ರೆಡಿ ಬಿಲ್ಡ್ ಆಗಿರೋ ಒಂದು ಹ್ಯಾಬಿಟ್ ಇರುತ್ತಲ್ಲ ಮರ್ತೋಗದೆ ಇರೋದು, ಊಟ ತಿಂಡಿ ಅಂತೂ ಖಂಡಿತ ಯಾರಿಗೂ ಮರ್ತೋಗಲ್ಲ ಅಲ್ವಾ. ಅದ್ರ ಜೊತೆಗೇನೆ ಮಿಕ್ಕಿರೋದು ಇಂಪಾರ್ಟೆಂಟ್ ಏನೆಲ್ಲ ಇರುತ್ತೋ ಅದನ್ನ ಸೆಟ್ ಮಾಡಿಬಿಡೋದು. ಮಕ್ಳಿಗೂ ಅಷ್ಟೇ, ತಿಂಡಿ ಆಗ್ತಿದ್ದಂಗೆ ಹೋಮ್ವರ್ಕು ಓದಿ ಬರೆಯೋದೇನಿದೆ ಸ್ಕೂಲಿಂದು ಕೂತ್ಕೊಂಡ್ಬಿಡ್ಬೇಕು. ತಿಂಡಿಗೂ ಮುಂಚೆ ಸ್ನಾನ, ತಿಂಡಿ ತಿಂಡಿ ಆಗ್ತಿದ್ದಂಗೆ ಸ್ಕೂಲಿಂದು, ಅದಷ್ಟು ಮೂರು ಒಟ್ಟಿಗೆ ಹೋಗ್ಬಿಟ್ರೆ ಇನ್ನು ಮಿಕ್ಕಿ ಟೈಮಲ್ಲಿ ಅವ್ರು ಎಷ್ಟಾರು ಆಡ್ಕೊಳ್ಳಿ ನಾವು ತಲೆ ಕೆಡಿಸ್ಕೊಳ್ಳೋಗತ್ತೇನೆ ಇರಲ್ಲ. ಆ ರೀತಿ ಅದಕ್ಕೆ ಸೆಟ್ ಮಾಡಿ ಬಿಟ್ಬಿಡ್ಬೇಕು, ಅವಾಗ ಮರ್ತೋಗಲ್ಲ ಮಕ್ಕಳಿಗೆ. ಇಲ್ಲಾಂದ್ರೆ ಎಲ್ಲನೂ ಪ್ರತಿದಿನ ನೆನಪಿಸ್ತಾನೆ ಇರಬೇಕಾಗತ್ತೆ. ಹರಡಿದ್ರು ಕೂಡ ವಾಪಸ್ ಅವರೇ ವೈಂಡ್ ಅಪ್ ಮಾಡ್ತಾರೆ, ಹಾಗಾಗಿ ನನಗೆ ಏನು ಕೂಡ ಚಿಂತೆ ಇಲ್ಲ. ಮೇನ್ಲಿ ಮಿನಿಮಲಿಸಮ್ ಪಟಾಕಿ ಹೊಡಿತಿದ್ದಾರೆ ಇವತ್ತು, ಗೊತ್ತಿಲ್ಲ. ಬ್ಯಾಕ್ಗ್ರೌಂಡ್ ಅಲ್ಲಿ ಮುಂದಕ್ಕೆ ಕಾಣುತ್ತಾ ನೋಡಿ ನೋಡಿ, ಪಟಾಕಿ ಹೊಡಿತಾ ಇದ್ದಾರೆ. ಇವತ್ ಯಾವ ಲೆಕ್ಕಕ್ಕೆ ಪಟಾಕಿನೋ ನಿಜವಾಗ್ಲೂ ಗೊತ್ತಿಲ್ಲ, ಕಾಣಿಸ್ತಾ ಇದೆಯಾ ನಿಮ್ಗೆ ಇಲ್ಲಿ ಪಟಾಕಿ? ಏನ್ ಹಬ್ಬ ಇಲ್ಲ ಏನಿಲ್ಲ, ಇವತ್ ಯಾವ ಖುಷಿ ಪಟಾಕಿನೋ ನೋಡಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಈ ಟೈಮಲ್ಲಿ ಪಟಾಕಿ ಸೆಲೆಬ್ರೇಷನ್ನು, ಅವ್ರಿಗೆ ಗೊತ್ತು, ಪಟಾಕಿ ಹೊಡಿತೀವ್ರಿಗೆ ಗೊತ್ತು. ಸೊ ಏನೇ ಥಿಂಗ್ಸ್ ಇದ್ರು ಕೂಡ, ಏನೇ ಎಷ್ಟೇ ಹರಡ್ಕೊಂಡಿದ್ರು ಕೂಡ 10-15 minutes ಒಳಗಡೆ ನಮ್ಮ ಮನೆ ವಾಪಸ್ ಮುಂಚಿನ ಸ್ಥಿತಿಗೆ ಬರುತ್ತೆ. ಹಾಗಾಗಿ ನಾನು ಎಷ್ಟೇ ಹರಡಿದ್ರು ಕೂಡ ತಲೆನೇ ಕೆಡಿಸ್ಕೊಳಲ್ಲ, ಆರಾಮಾಗಿರ್ತೀನಿ. ವಾಪಸ್ ಅವರೇ ತುಂಬಿಡ್ತಾರೆ, ನಾನೇ ತುಂಬಿಸ್ಬೇಕು ಅಂತಿದ್ರೆ ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನಂಗೆ ಗೊತ್ತಿಲ್ಲ. ಬಟ್ ಮಕ್ಕಳು ತುಂಬಿಸಿರ್ತಾರೆ ಅವರವ್ರ ಜಾಗದಲ್ಲಿ, ಹಾಗೆ ಅವರಪ್ಪ ಹೇಳಿದ್ದಾರೆ. ಇನ್ಮೇಲೆ ಅಮ್ಮಂದು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು. ಮೊನ್ನೆ ಮ್ಯಾಮ್ ಪಾಠ ಮಾಡುವಾಗ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಹೆಲ್ಪ್ ಯುವರ್ ಮೊದಲೇ ಹೇಳಿದ್ರು, ಸೊ ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ. ಅಮ್ಮನಿಗೂ ಕೂಡ ಹೆಲ್ಪ್ ಮಾಡಬೇಕು ಅಂತ ಅಂದಿದ್ರು. ಸೊ ಇವತ್ತು ಫಸ್ಟ್ ಟೈಮ್
ನನ್ನ ಫೋನ್ ಬಂದಿತ್ತು ಅಂತ ಹೊರಗಡೆ ಬಂದಿದ್ದೆ ಮಾತಾಡ್ತಾ ಇದ್ದೆ ನಾನು ಮಾತಾಡಿ ವಾಪಸ್ ಹೋಗೋಷ್ಟರಲ್ಲಿ ಅದು ಎಷ್ಟು ಕ್ವಿಕ್ ಆಗಿ ಮಾಡಿದ್ರೋ ನಿಜಕ್ಕೂ ಗೊತ್ತಿಲ್ಲ ಅಥವಾ ನಾನು ಜಾಸ್ತಿ ಹೊತ್ತು ಮಾತಾಡ್ನೋ ಐ ಡೋಂಟ್ ನೋ ಸೊ ಮಕ್ಕಳು ರವೀಶ್ ಕಸ ಗುಡಿಸಿದ್ದ ಶಿಶಿರು ನೆಲವಸತಕ್ಕೆ ಹೆಲ್ಪ್ ಮಾಡಿದ್ದ ಇಬ್ಬರು ಸೇರಿ ಗುಡಿಸಿ ವರ್ಸಿ ಮಾಡಿ ನಾನು ಕಣ್ಣು ಮುಚ್ಕೊಂಡು ಬಾ ಒಳಗಡೆ ಅಂತ ಅಂತ ನನಗೆ ಸರ್ಪ್ರೈಸ್ ಮಾಡಿದ್ರು ಇಷ್ಟು ಖುಷಿಯಾಗಿತ್ತು ನನಗೆ ದಿನ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಇನ್ನು ಪುಟ್ಟ ಮಕ್ಕಳು ಅವರು ಬಟ್ ತುಂಬ ತುಂಬ ಖುಷಿಯಾಗಿತ್ತು ನನಗೆ ನೀಟಾಗಿ ಒರೆಸಿದ್ರು ಕಸ ಗುಡಿಸಿದ್ದ ಅವನು ಇವನು ನೆಲ ಒರೆಸಿದ್ದ ಇಬ್ಬರು ಸೇರ್ಕೊಂಡು ನೆಲ ಒರೆಸಿ ಮುಗಿಸಿದ್ರು ಕ್ಲೀನಾಗಿ ಮಾಡಿದರು ಅಲ್ಲಿಗೆ ಒಂದು ವೇಳೆ ಏನೋ ಎಮರ್ಜೆನ್ಸಿ ಬಂದರೂ ಕೂಡ ಮ್ಯಾನೇಜ್ ಮಾಡೋಕ್ಕಂತೂ ಗೊತ್ತು ಅಂತ ಆಯಿತು ಅಡುಗೆನೂ ಮಾಡ್ತೀನಿ ಅಂತ ಅಂದ್ರೆ ನಾನು ಬಿಡಲಿಲ್ಲ ಅಡುಗೆ ಮಾಡೋದು ಬೇಡ ಅಂತ ಏನೋ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿ ಸರ್ಪ್ರೈಸ್ ಮಾಡ್ತಾರೆ ಯೂಶ್ವಲಿ ನಾನು ಹಾಗೆ ಇದ್ಕೊಂಡಿದ್ದೆ ಏನೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸರ್ಪ್ರೈಸ್ ಮಾಡ್ತಾರೆ ಗ್ರೀಟಿಂಗ್ ಕಾರ್ಡೋ ಏನೋ ಇರ್ಬೋದು ಅಂತ ಆದರೆ ಅದಕ್ಕಿಂತ ಮೀರಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡಿದಾಗ ಆಗೋ ಸರ್ಪ್ರೈಸ್ ಇದೆಯಲ್ಲ ತುಂಬ ಅಂದರೆ ತುಂಬ ಅದಕ್ಕೆ ಖುಷಿ ಆಯಿತು ನನಗೆ ಅದು ಕೂಡ ಎಷ್ಟು ನೀಟಾಗಿ ಕ್ಲೀನಾಗಿ ಮಾಡಿದರು ತುಂಬ ಖುಷಿಯಾಯಿತು ಮತ್ತು ನನಗೆ ಗುಡಿಸೋ ಕೆಲಸ ಬರಲಿಲ್ಲ ಅಷ್ಟು ನೀಟಾಗೆ ಮಾಡಿದರು ನನ್ನ ಮಕ್ಕಳು ಖುಷಿಯಾಯಿತು ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ ನಿಧಾನಕ್ಕೆ ನಿಧಾನಕ್ಕೆ ಬೇರೆ ನಮ್ಮ ಕೆಲಸ ಮಾಡ್ಕೊಡ್ಲಿ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಲ್ಲ ಅಟ್ಲೀಸ್ಟ್ ಅವ್ರ ಬಟ್ಟೆ ಅವ್ರು ಮಡಚಿಟ್ಕೊಳ್ಳೋದು ಅವರ ಹೋಮ್ವರ್ಕನ್ನು ಅವರೇ ಮಾಡ್ಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ತಲೆ ಸ್ನಾನ ಕೂಡ ಈಗ ಮಾಡ್ಕೊಳ್ಳೋದನ್ನ ಕಲ್ತಿದ್ದಾರೆ ಮಕ್ಕಳು ನೀಟಾಗಿ ಟೂ ಟೈಮ್ಸ್ ಬ್ರಷ್ ಮಾಡೋದು ಅವರವ್ರ ಕೆಲಸ ಹೈಜೀನು ಮೇನ್ ಆಗಿ ಸ್ಟಡಿ ಓರಿಯೆಂಟೆಡು ಅದಷ್ಟು ಮಾಡ್ಕೊಂಡ್ಬಿಟ್ರೆ ಇನ್ನೇನು ಕೂಡ ಚಿಂತೆ ಇಲ್ಲ ನನಗೆ ಮಿಕ್ಕಿರೋದನ್ನ ತಾನಾಗಿ ಕಲಿತಾರೆ ಡಿಸಿಪ್ಲಿನ್ನು ಬಿಹೇವಿಯರಲ್ಲಿ ಸ್ವಲ್ಪ ಒಂದು ಪೊಲೈಟ್ನೆಸ್ಸು ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಆ್ಯಸ್ ಆಫ್ ನೌ ಅವರ ಏಜಿಗೆ ಅಣ್ಣ ತಮ್ಮ ಇಬ್ಬರು ಮಸ್ತಿಲಿ ಮುಳುಗಿದ್ದಾರೆ ಈಗ ಫುಲ್ ಎಂಜಾಯ್ ಮಾಡ್ತಾರೆ ಇಬ್ಬರು ಕೂಡ ಮಾತು 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 ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ನಾನು ಕೂಡ ಹೋಗಿ ಜಾಯ್ನ್ ಆಗ್ತೀನಿ ಸ್ನಾನನೂ ಆಯಿತು ಮಕ್ಕಳದು ಇನ್ನು ನಾನು ಹೋಗಿಲ್ಲ ಅಂದರೆ ಶ್ಲೋಕನೂ ಕೂಡ ಅವರೇ ಹೇಳಿ ಮುಗಿಸ್ಬಿಡ್ತಾರೆ ಇವಾಗ ನಾನು ಬರಲಿ ಅಂತ ಕಾಯಲ್ಲ ನಾನು ಬಿಜಿ ಇದ್ದೀನಿ ಅಂತಂದರೆ ಶ್ಲೋಕನೂ ಕೂಡ ಆಗೋಗುತ್ತೆ ಲಿಂಗಾಷ್ಟಕಂ ಹೇಳ್ತಾರೆ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಹೇಳ್ತಾರೆ ಪ್ರತಿದಿನ ಅದ್ರ ಜೊತೆಗೆ ಶಿಷ್ಯರಿಗೆ ಬಾಯ್ಪಾಠ ಪ್ರತಿನಿತ್ಯ ಹೇಳೋ ಬಾಯ್ಪಾಠಗಳು ಎಲ್ಲನೂ ಕೂಡ ಬಾಯ್ಹಾಟ್ ಬರುತ್ತೆ ಈಗ ನಕ್ಷತ್ರಗಳಿಗೂ ಕೂಡ ನಾನು ಹೇಳ್ಕೊಡಬೇಕಾಗಲ್ಲ ಶ್ಲೋಕಗಳನ್ನು ಕೂಡ ಒಂದು 6-7 ಶ್ಲೋಕ ಕಲ್ತಿದ್ದಾನೆ ಅದನ್ನ ಯಾವುದೆಲ್ಲ ಶ್ಲೋಕ ಕಲ್ತಿದ್ದಾನೆ ಶಿಶಿರು ಅಂತ ನೀವು ನೋಡ್ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವಾಗಾದ್ರೂ ಕೂಡ ಶ್ಲೋಕಗಳನ್ನ ಅವ್ನು ಹೇಳೋದನ್ನ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಹಾಗೆ ನಾನು ಕೂಡ ಹೋಗಿ ಜಾಯ್ನ್ ಆಗ್ತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆಗಳನ್ನ ಆಸ್ ಯೂಶ್ವಲ್ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮ ಮಕ್ಕಳು ನಿಮ್ಗೇನು ಸರ್ಪ್ರೈಸ್ ಮಾಡಿದ್ರು ಅನ್ನೋದನ್ನ ಖಂಡಿತ ತಿಳಿಸೋದನ್ನ ಬರೀಬೇಡಿ ಪುಟ್ ಸರ್ಪ್ರೈಸ್ ಆದರೂ ಕೂಡ ತುಂಬ ಸ್ವೀಟ್ ಆಗಿರುತ್ತೆ ಯಾಕೆಂದ್ರೆ ಅವರು ಚಿಕ್ಕ ಮಕ್ಕಳು ಕೊಟ್ಟಿರೋದಲ್ವಾ ಹಾಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ ಹಾಗೆ ಮಕ್ಕಳು ಸರ್ಪ್ರೈಸ್ ಕೊಟ್ಟಾಗ ಯಾವತ್ತೂ ಕೂಡ ಜಡ್ಜ್ ಮಾಡಬೇಡಿ ಸರ್ಪ್ರೈಸನ್ನು ಬಿಕಾಸ್ ಅದು ಪ್ರೀತಿಯಿಂದ ಕೊಟ್ಟಿದ್ದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ಹಾಗಾಗಿ ಇದು ಈ ಸರ್ಪ್ರೈಸ್ ಹೀಗಿತ್ತು ಹಾಗಿತ್ತು ಇನ್ನೂ ಬೆಟರ್ ಇರ್ಬೋದಿತ್ತು ಇನ್ನೊಂದು ಇರ್ಬೋದಿತ್ತು ಅಂತ ಖಂಡಿತ ಜಡ್ಜ್ ಮಾಡಬೇಡಿ ಮಕ್ಕಳ ಮನಸ್ಸು ತುಂಬ ಮುದ್ದಾಗಿರುತ್ತೆ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಸಿಗೋಣ ಮುಂದಿನ ವಿಡಿಯೋದಲ್ಲಿ